ಪರಪ್ಪನ ಅಗ್ರಹಾರದಲ್ಲಿ ವಿವಿಐಪಿಗಳಿಗೆ ಮಾತ್ರ ರಾಜಾತಿಥ್ಯ, ಆದರೆ ಬಳ್ಳಾರಿ ಜೈಲಿನಲ್ಲಿ ಪುಡಿ ರೌಡಿಗಳಿಗೂ ಸಿಗುತ್ತೆ ಆತಿಥ್ಯ. ಜೈಲಲ್ಲೇ ಫೋಟೋಶೂಟ್, ಚಿಕ್ಕ ರೌಡಿಯದ್ದು ದರ್ಬಾರ್, ಏನ್ ಬೇಕಾದ್ರೂ ಮಾಡ್ಕೊಂಡು ತಿನ್ನಿ, ಡೋಂಟ್ ಕೇರ್. ಪರಪ್ಪನ ಅಗ್ರಹಾರದಲ್ಲಿ ವಿವಿಐಪಿಗಳಿಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟ್, ಆದರೆ ಬಳ್ಳಾರಿ ಜೈಲಿನಲ್ಲಿ ಪುಡಿ ರೌಡಿ, ಸಣ್ಣ ಪುಟ್ಟ ರೌಡಿಗೂ ಕೂಡ ಆತಿಥ್ಯ ಸಿಗುತ್ತೆ, ಬೇಕಾದ್ದು ಮಾಡ್ಕೊಂಡು ತಿನ್ಬಹುದು ಯಾರಿಗೂ ಕೂಡ, ಡೋಂಟ್ ಕೇರ್ ಅನ್ನುವಂತ ಸ್ವಭಾವ ಅವರಿಗಿರುತ್ತೆ. ಚಿಕ್ಕ ಪುಟ್ಟ ರೌಡಿಗಳು ಕೂಡ ಡೋಂಟ್ ಕೇರ್ ವರ್ತನೆಯನ್ನ ತೋರಿಸ್ತಾರೆ, ಫುಲ್ ಸೆಲ್ಫಿ ತೆಗೆದುಕೊಳ್ತಾರೆ, ಫಿಯರ್ಲೆಸ್ ವಾಕಿಂಗ್ ಇರುತ್ತೆ. ಅಂದ್ರೆ ಇಲ್ಲಿ ಬೆಳಗ್ಗೆ ಸಂಜೆ 15-15 ನಿಮಿಷ ವಾಕಿಂಗ್ ಅಂತಾರಲ್ವಾ ರೂಲ್ಸ್ ಪ್ರಕಾರ, ಆದ್ರೆ ಇಲ್ಲಿ ಸೆಲ್ಫಿ ತೆಗೆದುಕೊಂಡು ಫಿಯರ್ಲೆಸ್ ಆಗಿ ವಾಕ್ ಮಾಡ್ಕೊಂಡು ಓಡಾಡ್ತಾರೆ, ಫುಲ್ ಜಾಲಿ ಜಾಲಿ ಆಗಿರ್ತಾರೆ ಅನ್ನುವಂತ ಆರೋಪಗಳು ಇದ್ದೇ ಇದೆ. ಈಗ ಪುಡಿ ರೌಡಿಗಳಿಂದಾನೆ ಈ ಶೋಕಿ, ಮುಂದೆ ದರ್ಶನ್ ಹಾಗಾದ್ರೆ ಹೇಗಿರ್ಬೇಡ ಅಂತ ಈ ಚಿಕ್ಕ ಪುಟ್ಟ ಪುಡಿ ರೌಡಿಗಳೇ ಈ ರೀತಿಯಾಗಿ ಶೋಕಿ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಈ ಹಿಂದೆ ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಸೆಲಿಬ್ರಿಟಿ ದರ್ಶನ್ ಅಂತಿದ್ರು, ಜೊತೆಗೆ ಹೈ ಪ್ರೊಫೈಲ್ ಕೇಸ್ ಅಂತಿದ್ರು, ನಟ ಅಂತಿದ್ರು, ಹಾಗಾಗಿ ರಾಜಾತಿಥ್ಯ ಕೊಡ್ತಿದ್ರು ಅಂತಿದ್ರಲ್ವಾ, ಹಾಗಾಗಿ ಇಲ್ಲೂ ಕೂಡ ದರ್ಶನ್ ಹಾಗಾದ್ರೆ ಹೇಗಿರ್ಬೇಡ, ಈ ಹಿಂದೆನೇ ಜೈಲಿನಲ್ಲಿ ತೆಗೆದಿರುವಂತಹ ಫೋಟೋಗಳು ಈಗ ವೈರಲ್ ಆಗ್ತಾ ಇದಾವೆ. ಅಂದ್ರೆ ಬಳ್ಳಾರಿ ಜೈಲಿನಲ್ಲಿ ತೆಗೆದಂತಹ ಕೆಲ ಫೋಟೋಗಳು ವೈರಲ್ ಆಗ್ತಾ ಇದಾವೆ. ಅಲ್ಲೂ ಕೂಡ ಜಾಲಿಯಾಗಿದ್ದಾರೆ, ಸೆಲ್ಫಿ ತೆಗೆದುಕೊಂಡು ಆರಾಮವಾಗಿ ಓಡಾಡ್ಕೊಂಡು ತಮಗೆ ಬೇಕಾದ ತಿಂದ್ಕೊಂಡು ಓಡಾಡ್ತಿದ್ದಾರಂತೆ. ಅದರಲ್ಲೂ ಕೂಡ ಚಿಕ್ಕ ಪುಟ್ಟ ಕೇಸ್ನಲ್ಲಿ ಒಳಗೋಗಿರುವಂತ ಬಳ್ಳಾರಿ ಜೈಲಿನಲ್ಲಿರುವಂತ ಕೈದಿಗಳು ಈ ರೀತಿ ಮಾಡ್ಕೊಂಡಿದ್ದಾರಂತೆ. ಹಾಗಾದ್ರೆ ನೆಕ್ಸ್ಟ್ ದರ್ಶನ್ ಅವರನ್ನು ಕೂಡ ಇದೇ ರೀತಿಯಾಗಿ ಟ್ರೀಟ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿನೇ ಓಡಾಡ್ತಿದ್ದಾವೆ. ಸದ್ಯಕ್ಕೆ ಆ ಪುಡಿ ರೌಡಿಗಳ ಶೋಕಿಯನ್ನು ನೋಡ್ತಾ ಇದ್ದೀರಾ, ಇದ್ಯಾವುದೋ ಪಿಕ್ನಿಕ್ ಸ್ಪಾಟ್ನಲ್ಲಿ ತೆಗೆದಿರುವಂಥ ಫೋಟೋ ಅಲ್ಲ, ಅಥವಾ ಎಲ್ಲೋ ಟ್ರಿಪ್ಗೆ ಹೋದಂಥ ಸಂದರ್ಭದಲ್ಲಿ ತೆಗೆದಿರುವಂಥ ಫೋಟೋ ಅಲ್ಲ, ಬಳ್ಳಾರಿ ಜೈಲಿನಲ್ಲೇ ತೆಗೆಸ್ಕೊಂಡಿರುವಂಥ ಫೋಟೋಗಳು, ಸೆಲ್ಫಿಗಳು, ಅವು ಈಗ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದ್ದಾವೆ. ಹಾಗಾದರೆ ಈ ಚಿಕ್ಕ ಪುಟ್ಟ ಕೇಸ್ನಲ್ಲಿ ಸಜಾ ಆಗಿರುವಂಥವ್ರು, ಜೊತೆಗೆ ವಿಚಾರಣಾಧೀನ ಕೈದಿಗಳೇ ಈ ರೀತಿಯಾಗಿ ಪೋಸ್ ಕೊಟ್ಕೊಂಡು ಆರಾಮಾಗಿ ತಮ್ಗೆ ಹೆಂಗೆ ಬೇಕೋ ಹಂಗೆ ಜಾಲಿಯಾಗಿ ಓಡಾಡ್ತಿದ್ದಾರೆ ಅಂತ ಅಂದರೆ ನಟ ದರ್ಶನ್ ಅವ್ರನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡಬಹುದು, ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಅವ್ರಿಗೆ ರಾಜಾತಿಥ್ಯ ಕೊಟ್ಟರು ಅನ್ನುವಂಥ ಕಾರಣಕ್ಕೆ ನಾಗನ ಸಂಘ ಮಾಡಿದ್ರು, ಕುಳ್ಳಾಸೀನನ್ ಸಂಘ ಮಾಡಿದ್ರು, ರಾಜಾತಿಥ್ಯವನ್ನು ತೆಗೆದುಕೊಂಡ್ರು, ಲಾನ್ನಲ್ಲಿ ಕುತ್ಕೊಂಡು ಚೇರ್ ಹಾಕ್ಕೊಂಡು ಕುತ್ಕೊಂಡು ಟಿಪಾಯಿ ಇಟ್ಕೊಂಡು ಮಗ್ಗು ಸಿಗರೆಟ್ ಸೇದ್ಕೊಂಡು ಆರಾಮಾಗಿದ್ರು ಅನ್ನುವಂಥ ಕಾರಣಕ್ಕೆ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರಲ್ಲ, ಬಳ್ಳಾರಿ ಜೈಲಲ್ಲೂ ಕೂಡ ಇದೇ ರೀತಿಯ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗಬಹುದು. ಹಾಗಾದರೆ ಈ ಚಿಕ್ಕ ಪುಟ್ಟ ರೌಡಿಗಳೇ ಈ ರೀತಿಯಾಗಿ ಸೆಲ್ಫಿ ತೆಗೆದುಕೊಂಡು ಮೊಬೈಲ್ ಯೂಸ್ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅಂತಂದರೆ ದರ್ಶನ್ ಅವರಿಗೆ ಈ ಫೆಸಿಲಿಟಿ ಸಿಗಲ್ವಾ? ಹಾಗಾದರೆ ಸಿಗಬಹುದು ಅನ್ನುವಂಥ ಅನುಮಾನಗಳು ಕೂಡ ಈಗ ದಟ್ಟವಾಗ್ತಾ ಇದ್ದಾವೆ. ಪುಡಿ ರೌಡಿಗಳು ಈ ರೀತಿಯಾಗಿ ಆರಾಮಾಗಿ ಓಡಾಡಿಕೊಂಡು ತಮಗೆ ಬೇಕಾಗಿರುವಂಥದ್ದನ್ನ ರೆಡಿ ಮಾಡ್ಕೊಂಡು ಅಲ್ಲಿ ನೋಡ್ತಾ ಇದ್ದೀರಾ, ವಿದ್ಯುತ್ ಸ್ಟವ್, ಅದು ಎಲೆಕ್ಟ್ರಾನಿಕ್ ಸ್ಟವ್ವನ್ನು ಇಟ್ಕೊಂಡು ಅಲ್ಲಿ ಅಡುಗೆ ಮಾಡ್ಕೊಂಡಿರುವಂಥ ಫೋಟೋವನ್ನು ನೋಡ್ತಿದ್ದೀರಾ. ಎಲ್ಲೋ ಪಿಕ್ನಿಕ್ ಸ್ಪಾಟ್ಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ಈ ಹಾಸ್ಟೆಲಲ್ಲಿ ಕೆಲವರು ಈ ರೀತಿ ಅಡುಗೆ ಮಾಡ್ಕೊಂಡು ಸ್ಟೇಟಸ್ ಹಾಕೊಳ್ಳೋದು ನೋಡಿರ್ತೀರ, ಅಂದರೆ ಈ ರೀತಿ ಮಾಡಿದ್ದೀವಿ ನೋಡಿ ಅಂತ, ಏನೋ ಸ್ಪೆಷಲಾಗಿ ಮಾಡ್ಕೊಂಡು ತಿಂದಿದ್ವಿ ಅಂತ. ಆದರೆ ಬಳ್ಳಾರಿ ಜೈಲಿನಲ್ಲೇ ಈ ರೀತಿಯಾಗಿ ತಮಗೆ ಬೇಕಾಗಿದ್ದನ್ನು ಕುಕ್ ಮಾಡ್ಕೊಂಡು ತಿಂತಾರೆ ಅಂತ ಅಂದರೆ ದರ್ಶನ್ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗಬಹುದೇನೋ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಿದ್ದಾವೆ. ಹಾಗಾಗಿನೇ ಬಳ್ಳಾರಿ ಜೈಲಿನಲ್ಲಿ ಇದ್ದಂಥ ಈ ಕೈದಿಗಳು ಅಥವಾ ರೌಡಿಗಳ ಫೋಟೋ ಅಥವಾ ಸೆಲ್ಫಿಗಳೇನಿದ್ದಾವೆ ಅವು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಕಮೆಂಟ್ಸ್ ಇರ್ಬೋದು, ಜೊತೆಗೆ ಟ್ಯಾಗ್ ಲೈನ್ ಇರ್ಬೋದು, ಒಂದಷ್ಟು ಕ್ಯಾಪ್ಷನ್ಸನ್ನು ಹಾಕ್ಕೊಂಡು ವೈರಲ್ ಮಾಡ್ತಾ ಇದ್ದಾರೆ. ಇಂಥ ರೌಡಿಗಳೇ ಇಷ್ಟು ಆರಾಮಾಗಿದ್ರು ಅಂತ ಅಂದಮೇಲೆ ನಮ್ಮ ಡಿ ಬಾಸ್ ದರ್ಶನ್ನು ಇನ್ನೂ ಚೆನ್ನಾಗೇ ಇರ್ತಾರೆ ಬಳ್ಳಾರಿ ಜೈಲಿನಲ್ಲಿ ಅಂತೇಳಿ ಈ ಫೋಟೋಗಳನ್ನು ವೈರಲ್ ಮಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್ ಪಟೇಲ್, ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿ ರಾಜಾತಿಥ್ಯ ದರ್ಶನ್ಗೆ ಸಿಕ್ಕಿತ್ತು ಅಂತ ನೋಡಿದ್ವಿ, ಹಾಗಾಗಿನೇ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಕೂಡ ಆಗಿರುವಂಥದ್ದು. ಆದರೆ ಬಳ್ಳಾರಿ ಜೈಲಿನಲ್ಲಿ ಪುಡಿ ರೌಡಿಗಳು ಕೂಡ ಇಷ್ಟು ಆರಾಮಾಗಿ ಕುಕ್ ಮಾಡಿಕೊಂಡು ಸೆಲ್ಫಿ ತಕ್ಕೊಂಡು ಓಡಾಡ್ತಾರೆ, ದರ್ಶನ್ಗೂ ಕೂಡ ಇದೇ ರೀತಿ ಆತಿಥ್ಯ ಸಿಗಬಹುದೇನೋ ಅನ್ನುವಂಥ ಪ್ರಶ್ನೆಗಳು ಕೂಡ ದಟ್ಟವಾಗ್ತಿದ್ದಾವೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಏನು ಇತ್ತೀಚೆಗೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಸೇರಿದಂತೆ ಇತರ ರೌಡಿ ಶಿಕ್ಷಕರು ಏನಿದ್ರು ಅವರ ಫೋಟೋಗಳು ಮತ್ತು ವಿಡಿಯೋಗಳು ಏನು ವೈರಲ್ ಆಗ್ತಾ ಇದ್ವು. ವೈರಲ್ ಆದ ಬೆನ್ನಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂತ ಪ್ರಕರಣ ಇದು. ಸರ್ಕಾರ ಕೂಡ ಮುಜುಗರಕ್ಕೆ ಒಳಗಾಗಿತ್ತು. ಖುದ್ದು ಗೃಹ ಸಚಿವರೇ ಜೈಲಿಗೆ ಭೇಟಿಯನ್ನು ಕೊಟ್ಟು ಶಿಸ್ತು ಕ್ರಮಕ್ಕೆ ಆದೇಶವನ್ನು ಮಾಡಿದ್ರು. ಸುಮಾರು 12 ಜನರ ಅಮಾನತ್ ಕೂಡ ಮಾಡಲಾಗಿತ್ತು.
ಇದರ ಬೆನ್ನಲ್ಲೇ ಹಿಂದೆ ಜೈಲುಗಳಲ್ಲಿ ಇರುವಂತದ್ದು ಈಗ ಏನು ಫೋಟೋಗಳು ಕಾಣಿಸ್ತಾ ಇದೆ, ಕೆಲವು ಏನೋ ವಿಚಾರಣಾಧೀನ ಕೈದಿಗಳು ಅಲ್ಲಿದ್ದಂತಹ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂತಹ ಫೋಟೋಸ್ ಅಂತ ಹೇಳಲಾಗ್ತಾ ಇದೆ. ಅದು ಬಳ್ಳಾರಿಯಿಂದ ಪರಪ್ಪನಗರದಿಂದ ಅನ್ನೋದು ಇನ್ನು ಕೂಡ ಸ್ಪಷ್ಟತೆ ಇಲ್ಲ, ಅಧಿಕಾರಿಗಳು ಈಗ ಸ್ಪಷ್ಟತೆಯನ್ನು ಕೊಡಬೇಕಾಗುತ್ತೆ. ಸೊ ಹಿಂದೆ ಅವರು ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಫೋಟೋಗಳನ್ನ ತೆಗೆದುಕೊಂಡಿರುವಂತದ್ದು, ಅದರ ಜೊತೆಗೆ ಏನೋ ಎಲೆಕ್ಟ್ರಿಕ್ ಸ್ಟೋವ್ ಅನ್ನ ಇಟ್ಕೊಂಡು ಅಲ್ಲಿ ನಾನ್ ವೆಜ್ ಅನ್ನ ಅಡಿಗೆಯನ್ನ ಮಾಡ್ಕೊಳ್ತಾ ಇರುವಂತದ್ದು, ಸೊ ಇವೆಲ್ಲವನ್ನು ಕೂಡ ಫೋಟೋವನ್ನ ತೆಗೆದುಕೊಂಡಿರುವಂತದ್ದು ನಾವು ಫೋಟೋಗಳಲ್ಲಿ ಗಮನಿಸಬಹುದು. ಅಂದ್ರೆ ಜೈಲಿನಲ್ಲಿ ಹಣ ಇದ್ರೆ ಯಾವುದೇ ಕ್ರಿಮಿನಲ್ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಹಣ ಇದ್ರೆ ಸಾಕು, ಏನು ನಾವು ಹೊರಗಡೆ ಪಬ್ಲಿಕ್ ಲೈಫ್ ಅನ್ನ ಲೀಡ್ ಮಾಡ್ತೀವಿ ಮನೇಲಿ ಇದ್ದಂತ ಸಂದರ್ಭದಲ್ಲಿ, ಅದೇ ರೀತಿಯಾಗಿ ಜೈಲಿನೊಳಗೂ ಕೂಡ ತಮ್ಮ ಲೈಫ್ ಅನ್ನ ಲೀಡ್ ಮಾಡಬಹುದು, ಅದಕ್ಕೆ ಹಣ ಇರಬೇಕು ಅಂತೇಳಿ. ಅದ್ರ ಜೊತೆಗೆ ಅಲ್ಲಿನ ಅಧಿಕಾರಿಗಳು ಯಾವ ಜೈಲಿನಲ್ಲಿ ಈ ರೀತಿಯಾಗಿ ನಿಲ್ಲಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ, ಸೊ ಅಲ್ಲಿನ ಕೆಲ ಅಧಿಕಾರಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಅವರಿಂದ ಹಣವನ್ನ ಪಡ್ಕೊಳ್ಳುವಂಥದ್ದು, ಹಣವನ್ನ ಹಾಕಿಸ್ಕೊಳ್ಳುವಂಥದ್ದು, ಈ ರೀತಿಯಾಗಿ ಮಾಡಿ ಇಂಥದ್ದೆಲ್ಲ ಆ ಅಕ್ರಮ ಚಟುವಟಿಕೆಗಳನ್ನ ನಡೀಲಿಕ್ಕೆ ಲೈಫ್ ಅನ್ನ ಲೀಡ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಅವರು ಅಲ್ಲಿ ಮಾಡ್ಕೊಡ್ತಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಅಂತ ಹೇಳ್ಬೋದು. ಸದ್ಯ ಈ ಫೋಟೋಗಳು ವೈರಲ್ ಆಗ್ತಾ ಇದೆ, ಯಾವಾಗ ದರ್ಶನ್ ಫೋಟೋಗಳು ವೈರಲ್ ಆಯ್ತು ಅದರ ಬೆನ್ನಲ್ಲಿ ಹಿಂದೆ ತೆಗೆದುಕೊಂಡಂತ ಫೋಟೋಗಳಿಂದ ಅವೆಲ್ಲವೂ ಕೂಡ ಒಂದೊಂದೇ ಈಗ ಹೊರಗೆ ಬರ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಇದನ್ನ ಗಮನಿಸಿದ್ರೆ ಹಣ ಇದ್ರೆ ಸಾಕು, ಜೈಲಿನಲ್ಲಿ ಜೈಲಿಗೆ ಹೋಗುವಂತದ್ದು ಕೇವಲ ಪರಿವರ್ತನೆ ಆಗಿ ಬರ್ಲಿಕ್ಕೆ, ಶಿಕ್ಷೆಯನ್ನ ಅನುಭವಿಸ್ ಬರ್ಲಿಕ್ಕಲ್ಲ, ಇಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಬರ್ಲಿಕ್ಕೆ ಹೋಗೋದು ಒಳಗಡೆ, ಆ ರೀತಿಯಲ್ಲಿ ಫೀಲ್ ಮಾಡ್ಕೊಂಡು ಕ್ರಿಮಿನಲ್ಸ್ ಗಳು ಹೋಗಿ ಬರ್ತಾ ಇದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ ಗೆ. ಕೋವಿಡ್ ಕಾಲದಲ್ಲಿ ರೌಡಿಗಳು ತೆಗೆಸಿಕೊಂಡಿದ್ದಂತ ಫೋಟೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದಾವೆ. ಆ ಫೋಟೋಗಳಿಗೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಜೊತೆಗೆ ಕೂಡ ಲಿಂಕ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ರೌಡಿಗಳಿದ್ರಲ್ಲ, ದರ್ಶನ್ಗೂ ಕೂಡ ಹಿಂಗೆ ಟ್ರೀಟ್ಮೆಂಟ್ ಸಿಗಬಹುದು ಅಂತ ದರ್ಶನ್ ಜೈಲಿಗೆ ಹೋಗ್ತಾ ಇದ್ದಂತೆ ಈಗ ಈ ಫೋಟೋಗಳು ವೈರಲ್ ಆಗ್ತಿದ್ದಾವೆ. ಇದೇ ರೀತಿಯಾಗಿ ಇವರನ್ನು ಟ್ರೀಟ್ ಮಾಡಬಹುದು, ಇವರನ್ನು ಜಾಲಿಯಾಗಿರೋದಕ್ಕೆ ಬಿಡಬಹುದು ಅಂತ. ಕೋವಿಡ್ ಸಮಯದಲ್ಲಿ ಕೈದಿಗಳು ಫ್ರೀ ಆಗಿದ್ರು, ಕೋವಿಡ್ ಸಂದರ್ಭದಲ್ಲಿ ತೆಗೆಸಿಕೊಂಡಿದ್ದಂತ ಆ ಫೋಟೋಗಳು ಈಗ ವೈರಲ್ ಆಗ್ತಾ ಇದ್ದಾವೆ. ದರ್ಶನ್ಗೂ ಕೂಡ ಇದೇ ರೀತಿಯಾಗಿ ಆರಾಮಾಗಿರೋದಕ್ಕೆ ಬಿಡ್ತಾರೆ. 2020 ತೆಗೆಸಿಕೊಂಡಿದ್ದಂತ ಆರೋಪಿಗಳ ಫೋಟೋಗಳು ಇವು. ಕೆಲ ಪುಡಿ ರೌಡಿಗಳು ಜೊತೆಗೆ ಸಣ್ಣ ಪುಟ್ಟ ಕೇಸ್ನಲ್ಲಿ ಒಳಗೆ ಬಂದಂತವರು ವಿಚಾರಣಾಧೀನ ಕೈದಿಗಳ ಫೋಟೋಗಳು, ಬಳ್ಳಾರಿಯ ಹಳೆ ಜೈಲಿನಲ್ಲಿದ್ದಂತ ಆರೋಪಿಗಳ ಫೋಟೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದ್ದಾವೆ. ಹಾಗಾದ್ರೆ ದರ್ಶನ್ರನ್ನು ಕೂಡ ಇದೇ ರೀತಿಯಾಗಿ ಟ್ರೀಟ್ ಮಾಡಬಹುದಾ? ಇಂದು ಆ ಆರೋಪಿಗಳು ಇಲ್ಲ, ಹಳೆ ಜೈಲು ಕೂಡ ಇಲ್ಲ. ಅಂದ್ರೆ ಜೈಲಿನಲ್ಲಿ ಒಂದಷ್ಟು ಮಾರ್ಪಾಡಾಗಿದೆ. ಆ ಕಟ್ಟಡಗಳು ಅಂತ ಬಂದಾಗ ಒಂದು ಕಟ್ಟಡ ಹಳೆಯದು ಉಳ್ಕೊಂಡಿದೆ, ಉಳಿದಂತ 3 ಕಟ್ಟಡಗಳನ್ನ ಆಸ್ಪತ್ರೆ ಮಾಡಲಾಗಿದೆ. ಈಗಾಗಲೇ ಕೋವಿಡ್ ಕಾಲದಲ್ಲಿ ರೌಡಿಗಳು ಆಗ ತೆಗೆಸಿಕೊಂಡಿದ್ದಂತ ಫೋಟೋಗಳು ಇವು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ 2020 ಸಂದರ್ಭದಲ್ಲಿ ಈ ಕಟ್ಟಡಗಳು ಅಂತ ಬಂದಾಗ 4 ಕಟ್ಟಡಗಳು ಏನಿದ್ವಲ್ಲ, ಆ ಕಟ್ಟಡಗಳಲ್ಲಿ 3 ಕಟ್ಟಡಗಳನ್ನ ಆಸ್ಪತ್ರೆಗಳಾಗಿ ಮಾರ್ಪಾಡು ಮಾಡಲಾಗಿತ್ತು. ಒಂದು ಕಟ್ಟಡ ಮಾತ್ರ ಈಗ ಹಳೆಯದಿರುವಂಥದ್ದು. ಆ ಕಟ್ಟಡದಲ್ಲಿ ಈಗ ಸದ್ಯಕ್ಕೆ ಆರೋಪಿಗಳಿರುವಂಥದ್ದು, ಕೆಲವೊಂದು ಮಾರ್ಪಾಡುಗಳು ಕೂಡ ಆಗಿದ್ದಾವೆ. ಬ್ರಿಟಿಷರ ಕಾಲದಲ್ಲಿ ಕಟ್ಟಿರುವಂಥ ಈ ಬಳ್ಳಾರಿ ಜೈಲು ಏನಿದೆ, ಆಗ ಸ್ವಾತಂತ್ರ್ಯ ಹೋರಾಟಗಾರನ ಕರ್ಕೊಂಡು ಬಂದು ಈ ಜೈಲಿನಲ್ಲಿ ಇಡಲಾಗ್ತಾ ಇತ್ತು. ಜೊತೆಗೆ ಆ TB ಕಾಯಿಲೆ ಏನಿದೆ ಹೆಚ್ಚಾಗಿ ಉಲ್ಬಣ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಕೂಡ ಇಲ್ಲಿ ಸ್ಪೆಷಲಾಗಿ ಸ್ಯಾನಿಟೋರಿಯ ಜಾಗದಲ್ಲಿ ಜೈಲನ್ನು ಕಟ್ಟಲಾಗಿತ್ತು. ಅದೇ ಜೈಲಿನಲ್ಲಿ ಇದು 2020 ಆರೋಪಿಗಳೇನಿದ್ರಲ್ಲ ಅವ್ರನ್ನ ಈ ಕೋವಿಡ್ ಸಂದರ್ಭದಲ್ಲಿ ಫ್ರೀಯಾಗಿ ಬಿಡಲಾಗಿತ್ತು. ಜೊತೆಗೆ ಅಂದರೆ ಬ್ಯಾರಕ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೊರತೆ ಕೂಡ ಆಗ್ತಾ ಇತ್ತು. ಈ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಏನು ಉಲ್ಬಣ ಆಗ್ತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಇವರು ತೆಗೆಸ್ಕೊಂಡಿದ್ದಂಥ ಫೋಟೋಗಳು ಆಗ ಫ್ರೀ ಆಗಿದ್ರಲ್ಲ ಆಗಿನ ಫೋಟೋಗಳಿವು. ಆ ಆರೋಪಿಗಳು ಈಗಿಲ್ಲ ಇಲ್ಲಿ, ಜೊತೆಗೆ ಆ ಕಟ್ಟಡ ಕೂಡ ಇಲ್ಲ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗ್ತಾ ಇದೆ.